ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾಮ್ ಪ್ರಿಡಿಕ್ಷನ್ ಸಕ್ಸಸ್, ಸೌತ್ ಆಫ್ರಿಕಾ ಗೆಲ್ಲುತ್ತೆ ಅಂತ ಹೇಳಿದೆ ತಾನೆ. ಪ್ಲೀಸ್ ಓನ್ಲಿ, ಸೌತ್ ಆಫ್ರಿಕಾ ಗೆದ್ದಿ ತೀರಿದೆ ಗುರು. 50-50 ಚಾನ್ಸಸ್ ಇದೆ, ಬಟ್ ಸೌತ್ ಆಫ್ರಿಕಾ ಸ್ಲೈಟ್ ಎಡ್ಜೋ. ಸೌತ್ ಆಫ್ರಿಕಾ ಗೆಲ್ಲತ್ತಮ್ಮ ಅಂತ ಹೇಳಿದೆ ಅವನ ಅಜ್ಜಿ. ಫುಲ್ ಬಿಲ್ಡಪ್ ತಗೊತಿದ್ದೀನಿ, ಸ್ವಲ್ಪ ಹೆಮ್ಮೆ ಆಗ್ತಿದೆ. ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಅಷ್ಟೇ, ಅದು ಸ್ವಲ್ಪ ಹೆಮ್ಮೆ ಆಗ್ತಿದೆ. ಆ ಮ್ಯಾಚ್ ಆಸ್ಟ್ರೇಲಿಯಾ ಗೆಲ್ಲುತ್ತೆ ಅಂತೇಳಿದೆ, ಯಾಕಂದ್ರೆ ಇದು ಕ್ಲೋಸ್ ಮ್ಯಾಚ್ಗಳಿರುತ್ತಲ್ಲ, ಅಥವಾ ಟಫ್ ಫೈಟ್ ಇರುತ್ತಲ್ಲ, ಆ ಥರದ ಮ್ಯಾಚ್ ಸಕ್ಸಸ್ ಆಗೋಗ್ಬಿಟ್ಟು ಪ್ರೊಡಿಕ್ಷನ್ ಭಲೇ ಖುಷಿ ಆಗೋಗ್ಬಿಡುತ್ತೆ. ಒಂದು ಸೈಡ್ ಮ್ಯಾಚ್ಗಿಂತ ಮುಂಚೆನೇ ಇವ್ರು ಗೆಲ್ಲುತ್ತೆ ಅನ್ನೋ ಥರ ಇತ್ತು ಅಂತಂದರೆ ಅವಾಗೇನು ಅಷ್ಟೊಂದು ಖುಷಿ ಆಗಿದ್ದೀರ. ಸೊ ಓಕೆ, ಇವಾಗ ಮ್ಯಾಟ್ರಿಗೆ ಬರೋಣಮ್ಮ. ಟಾಸ್ ಗೆಲ್ತಾರೆ ನ್ಯೂಜಿಲ್ಯಾಂಡರು. ನಾಳಿನ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಇವರು ಸ್ಟ್ರೆಂತಿಗೆ ಕೊಡೋದು ಬೇಡ ಅಂತ. ಇವರ ಸ್ಟ್ರೆಂತ್ ಇದು ಸೌತ್ ಆಫ್ರಿಕನ್ಸ್ದು, ಅವರ ಬ್ಯಾಟಿಂಗ್ನೇ ಅವರ ಸ್ಟ್ರೆಂತ್ ಇದು. ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಟಾರ್ಗೆಟ್ನ ಪಕ್ಕಾ ಸೆಟ್ ಮಾಡ್ತಾರೆ ಇವರು. 300+ ಅಂತ ಟಾರ್ಗೆಟ್ ಪಕ್ಕಾ ಸೆಟ್ ಮಾಡ್ತಾರೆ. ಅವರು ಸ್ಟ್ರಗಲ್ ಮಾಡೋದು ಯಾವಾಗ ಅಂತಂದರೆ, ಸ್ವಲ್ಪ ಸ್ಟ್ರಗಲ್ ಮಾಡೋದು ಯಾವಾಗ ಅಂತಂದರೆ ಅದು ಪಾಕಿಸ್ತಾನ ಮೇಲೆ ಆಗಿರ್ಬೋದು, ಯಾವಾಗಲೇ ಆಗಿರ್ಬೋದು. ಚೇಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿದರೆ ಅದನ್ನು ಬಿಡ್ತು ಅಂದರೆ, ಇವರೆಲ್ಲ ಸೆಟ್ ಮಾಡೋಕ್ಕೆ ಕೊಡ್ತು ಅಂದರೆ ಆ ಕಡೆ ಚಚ್ತಾರೆ ಅಂತ ಗೊತ್ತಿತ್ತು. ನನ್ನ ಪ್ರಕಾರ ಇವರೇನು ಬ್ಯಾಟಿಂಗ್ ತಗೊಂಡಿತ್ತು ಅಂದರೆ ಬೆಟರ್ ಆಗಿ ಇರ್ತಿತ್ತೇನೋ. ಪಿಚ್ ಏನೇ ಹೇಳ್ಬೋದು, ಕತೆ ಏನೇ ಹೇಳ್ಬೋದು, ಬಟ್ ಆಪೋನೆಂಟ್ ಫೇವರ್ ಆಗಿ ಕೊಡಬಾರ್ದಾಗಿತ್ತು ಇವರು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಓಕೆ, ಇವಾಗ ಟಾಸ್ ಆಗಿದ್ದು ಆಯಿತು, ನ್ಯೂಜಿಲ್ಯಾಂಡ್ ಸೋಲೋ ಕಂಡೀಷನ್ಗೂ ಬಂದಿದ್ದಾಯ್ತು. ಇನ್ನೂ ಮ್ಯಾಚ್ ಮುಗಿದಿಲ್ಲ, 9 ವಿಕೆಟು ಬಿದ್ದಿದೆ. ಇವಾಗ ಗ್ಲೆನ್ ಫಿಲಿಪ್ ಅವರು ಮತ್ತು ಹೆನ್ರಿ ಅವರು ಆಡ್ತಿದ್ದಾರೆ. ಪಾಪ ಗ್ಲೆನ್ ಫಿಲಿಪ್ ಅವರು ಕಡೇ ಅಲೋನಾಗಿ ನಿಂತ್ಕೊಂಡು ಆಡ್ತಾ ಇದ್ದಾರೆ. ಅವ್ರು ಎಷ್ಟು ಹೊಡಿತಾರೆ ಅಂತ ಗೊತ್ತಿಲ್ಲ, ಸೆಂಚುರಿ ಕೂಡ ಹೊಡೆದ್ರು ಹೊಡಿಬೋದು, 50ಲಿ ಆಡ್ತಾ ಇದ್ದಾರೆ ಇವಾಗ. ಕಾದ್ರೋಣ ಎಷ್ಟು ಹೊಡಿತಾರೆ ಅಂತ. ಮೊಹಮ್ಮದ್ದುಲ್ಲಾ ಪಾಕಿಸ್ತಾನ್ ಸಾರಿ ಬಾಂಗ್ಲಾದೇಶ್ಗೆ ಹೆಂಗೆ ನಿಂತ್ಕೊಂಡು ಆಡ್ಬಿಟ್ಟು ಒಬ್ಬರೇ ಸೆಂಚುರಿ ಹೊಡೆದಿರು, ಅದೇ ಥರ ಆಡಿದ್ರು ಹೊಡೆದ್ರು ಹೊಡೆದು ಬಿಡ್ಬೋದು. ಓಕೆ, ಮ್ಯಾಟ್ರಿಕ್ ಬರೋಣಮ್ಮ. ಇವಾಗ ಸೌತ್ ಆಫ್ರಿಕನ್ಸ್ ಕೊಟ್ಟಿದ್ದು ಏನು ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಅಲ್ಲಿ, ಮತ್ತೆ 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 ತೋರಿಸ್ತಾ ಇದ್ದಾರೆ ಏನಕ್ಕೆ ಅವರು ಪುಡಾಂಗಗಳು ಬ್ಯಾಟಿಂಗ್ ಅಲ್ಲಿ ಅಂತ. ಬರೀ ಬ್ಯಾಟಿಂಗ್ ಅಲ್ಲಿ ಮಾತ್ರ ಅಲ್ಲ, ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಗುರು ಇವತ್ತು ಸೌತ್ ಆಫ್ರಿಕನ್ಸ್ ಇಂದ. ಅದೇ ಹೇಳಿದ್ನಲ್ಲ, ಫಸ್ಟ್ ಬ್ಯಾಟಿಂಗ್ ಕೊಟ್ಟರು ಅಂದರೆ ಗಾನ್ ಕೇಸ್, ಮ್ಯಾಚ್ನ ಮರ್ತ ಬಿಡ್ಬೇಕಷ್ಟೇ. ಅದು ಇಂಡಿಯಾ ಆಗಿದ್ರು ಕೂಡ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತ ಹೇಳಬೇಕು. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅಂತ ಸಿಕ್ಕಾಪಟ್ಟೆ ವೇಟ್ ಮಾಡಿದ್ ನಾವಂತೂ, ಅದು ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಅಂತ. ನಮಗಂತೂ ವಿಪರೀತವಾಗಿದೆ. ಇವಾಗ ಸೌತ್ ಆಫ್ರಿಕನ್ಸ್ ಟಾಪ್ ಆಫ್ ಟೇಬಲ್ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾರೆ, ಬಟ್ ನಾಳೆ ನಮ್ಮ ಇಂಡಿಯಾ ಗೆಲ್ತವರು ಒಬ್ಬಸಿ ನಾವು ಟಾಪ್ ಆಫ್ ದ ಟೇಬಲ್ ಹೋಗಿ ಕೂತ್ಕೊಂತೀವಿ. ಒಟ್ಟಲ್ಲಿ ಒಟ್ಟಲ್ಲಿ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಹೆಂಗಿತ್ತು ಅಂದರೆ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಕಿತ್ತಾಟ ಆಗ್ತಿತ್ತು, ಒಂದು ಎರಡು ಸ್ಲಾಟಲ್ಲಿ. ಬಟ್ ಇವಾಗ ಸೌತ್ ಆಫ್ರಿಕಾ ಇಂಡಿಯಾ ಕಿತ್ತಾಟ ಆಡ್ತಿದೆ, ಒಂದೆರಡು ಅಂತ. ನ್ಯೂಜಿಲ್ಯಾಂಡು ಇವತ್ತು ಸೋತಿರೋದ್ರಿಂದ ಏನೇನೇನೋ ಕತೆ ಆಗುತ್ತೆ, ಪಾಯಿಂಟ್ ಸ್ಟೇಬಲ್ ಅದನ್ನೆಲ್ಲ ನಾಳೆ ಮಾತ್ರ ಏನೇನಾಗುತ್ತೆ ಅಂತ. ಬಟ್ ಇವಾಗ ಮ್ಯಾಚ್ ಬಗ್ಗೆ ಮಾತ್ರ ಫೋಕಸ್ ಇಟ್ಕೊಂಡು ಮಾತ್ರ ಕ್ವಿಂಟನ್ ಡಿಕಾಕ್ ಮತ್ತು ವ್ಯಾಂಡೆಡ್ ಡೂಸೇನು ಸೆಂಚುರಿ ಮೇಲೆ ಸೆಂಚುರಿನ ಇಳಿಸ್ತಾ ಇದ್ದಂಗೆನೇ ಅವನ ಅಜ್ಜಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಧ್ವಂಸ ಆಗಿರೋದು. 8 ನಂಬರ್ ಆಫ್ ಸೆಂಚುರೀಸು ಸೌತ್ ಆಫ್ರಿಕನ್ಸು ಈ ಟೂರ್ನಮೆಂಟಲ್ಲಿ ಹೊಡೆದಿದ್ದಾರೆ. ಇನ್ನೂ ಟೂರ್ನಮೆಂಟು ಮುಗಿದಿಲ್ಲ ಸೌತ್ ಆಫ್ರಿಕನ್ಸ್ಗೆ, ಇನ್ನೂ ಮ್ಯಾಚು ಬಾಕಿ ಇದೆ. ಇನ್ನೂ ಅರೌಂಡ್ ಎಷ್ಟು, ಇನ್ನೂ 2 ಮ್ಯಾಚ್ ಬಾಕಿ ಇದೆ ಲೀಗ್ ಸ್ಟೇಜಲ್ಲೇ. ಅವ್ರು ಕ್ವಾಲಿಫೈ ಅಂತೂ ಸೆಮಿಫೈನಲ್ಸ್ ಅಂತೂ ಪಕ್ಕ ಆಗೇ ಆಗ್ತಾರೆ. ಅಲ್ಲೊಂದು ಮ್ಯಾಚ್ ಅಂತ ಅಂದ್ಕೊಳ್ಳಿ, ಈ ರೆಕಾರ್ಡು 100% ಬ್ರೇಕ್ ಆಗುತ್ತೆ. ವಿಶ್ವ ದಾಖಲೆ ಆಲ್ರೆಡಿ ಆಗಿದೆ. ಹಳೆ ರೆಕಾರ್ಡ್ ಏನಿತ್ತು, ಶ್ರೀಲಂಕಾ ಹೊಡೆದಿದ್ದಂಥ ರೆಕಾರ್ಡು 2019 ಅಂತ ಕಾಣ್ತದೆ, ಸಾರಿ 2015 ಶ್ರೀಲಂಕಾ ಹೊಡೆದಿದ್ದು 8 ನಂಬರ್ ಆಫ್ ಸೆಂಚುರೀಸು. ಅಂದರೆ ಎಲ್ಲ ಆಲ್ ಓವರ್ ಟೀಮ್ ಮೆಂಬರ್ಸ್ ಎಲ್ಲ ಸೇರಿಕೊಂಡು 8 ನಂಬರ್ ಆಫ್ ಸೆಂಚುರೀಸ್ನ ಹೊಡೆದಿದ್ರು. ಸೊ ಈ ರೆಕಾರ್ಡು ಇವಾಗ ಈಕ್ವಲ್ ಆಗಿದೆ, 8 ನಂಬರ್ ಆಫ್ ಸೆಂಚುರೀಸು ಸೌತ್ ಆಫ್ರಿಕನ್ಸ್ ಕೂಡ ಹೊಡೆದಿದ್ದಾರೆ. 100% ಈ ರೆಕಾರ್ಡು ಬ್ರೇಕ್ ಡೌನ್ ಆಗೇ ಆಗುತ್ತೆ, ಆಲ್ರೆಡಿ ಈಕ್ವಲ್ ಆಗಿಬಿಟ್ಟು ರೆಕಾರ್ಡ್ ಆಗಿದೆ. ಒಂದೇ ಒಂದು ವರ್ಲ್ಡ್ ಕಪ್ಪಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸೆಂಚುರೀಸ್ ಹೊಡೆದಿರುವಂಥ ತಂಡ ಯಾವುದು ಅಂದರೆ ಅದು ಸೌತ್ ಆಫ್ರಿಕಾ. ಇವಾಗ ಈಕ್ವಲ್ ಮಾಡಿದರೆ ಶ್ರೀಲಂಕಾ ಜೊತೆಗೆ ರೆಕಾರ್ಡ್ನ, ಕಾದ್ ನೋಡೋಣ ಈ ರೆಕಾರ್ಡ್ ಯಾವಾಗ ಬ್ರೇಕ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಒಬ್ಬಿಯಸ್ಲಿ ಬ್ರೇಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏಯ್ ಹೆಂಗ್ರು ಹೇಳ್ತಿದ್ದೆ, ನೆಕ್ಸ್ಟ್ ಮ್ಯಾಚ್ ಇಂಡಿಯಾ ಮೇಲೆ ಐತೆ, ಅಲ್ಲಿ ಬ್ರೇಕ್ ಆಗುತ್ತೆ ಅಂತ ಹೇಳ್ತೀನಿ, ಏನು ಗುರು ಅಂತ ಹೇಳ್ತೀರಾ. ಸೊ ಓಕೆ ಗುರು, ಕ್ವಿಂಟನ್ ಡಿಕಾಕ್ ಏನು ಗುರು ಫ್ಲೋರ್ ಕಾಣಿಸ್ತಾ ಇದ್ದಾರೆ ಮುಂಚೆ. 4 ಸೆಂಚುರಿನ ಹೇಳ್ತಿದ್ರಲ್ಲ ಗುರು, ಆಡಿರುವಂಥ 7 ನಿಮಿಷದಲ್ಲಿ 4 ಸೆಂಚುರಿನ ಹೇಳ್ತಿದ್ದಾರೆ. ಮ್ಯಾನ್ ಇನ್ ಫಾರ್ಮ್ ಅಂತ ತೋರಿಸ್ತಾ ಇದ್ದಾರೆ ಕ್ವಿಂಟನ್ ಡಿಕಾಕು. ಹೈಯೆಸ್ಟ್ ನಂಬರ್ ಆಫ್ ಫ್ರೆಂಡ್ಸು ಕೂಡ ಇವಾಗ ರೋಹಿತ್ ಶರ್ಮಾ ಅವ್ರನ್ನ ಸರ್ಪಾಸ್ ಮಾಡ್ಬಿಟ್ಟು ಮುಂದೆ ನುಗ್ಗಿದ್ದಂತು ಆಯಿತು. ಏನು ಗುರು ನಜ್ಜಿ ಕಳೋದೆ ಇವತ್ತು ಅವ್ರ ಪರ್ಫಾರ್ಮೆನ್ಸ್. ಇವತ್ತು ಮಾತ್ರ ಅಂತಲ್ಲ, ಈ ಟೋರ್ನಮೆಂಟಲ್ಲಿ ಕೊಡಿದಿರೋ ಪರ್ಫಾರ್ಮೆನ್ಸ್ ನೋಡಿ, ಯಾವ ಥರ ಕನ್ಸಿಸ್ಟೆಂಟ್ ಪ್ರದರ್ಶನ ಕ್ವಿಂಟನ್ ಡಿಕಾಕ್ ಕೊಡಿದ್ರೆ. ವ್ಯಾಂಡೆಡೋಸನ್ಗೂ 2 ಸೆಂಚುರಿ, ಇವ್ರಿಗೆ 4 ಸೆಂಚುರಿ, ಅವ್ರದೇ ಅಲ್ಲ ಆಯಿತು 6 ಸೆಂಚುರಿಗಳು, ಇಬ್ಬರದೇ ಸೇರ್ಕೊಂಡು ಮಾರ್ಕ್ರಮ್ 1 ಸೆಂಚುರಿ. ಸೊ ಎಲ್ಲರೂ ಒಂಥರ ಕ್ಲಿನಿಕಲ್ ಕ್ಲಾಸ್ ಅಂತ 1 ಸೆಂಚುರಿ, ಎಲ್ಲ ಆಯ್ತಲ್ಲ 8 ಸೆಂಚುರಿ ಇಲ್ಲೇನೇ. ಸೊ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕು. ಅವರಿಬ್ಬರ ಮೇನ್ ಕಾಂಟ್ರಿಬ್ಯೂಷನ್ ಇದೇ ಬಹುಮ ಬಿಡಿ. ಅವರು ರೀಸೆಂಟಾಗಿ ಶಿಸ್ತಾಗಿರೋದು ಬಂದಾಪುಟ್ಟ ಬೋಧಾಪುಟ್ಟ ಅನ್ನೋ ಥರ ಆಡ್ಬಿಟ್ಟು ಹೋಗ್ತಾರೆ ಎಲ್ಲ ಮ್ಯಾಚಲ್ಲೂ. ಬಹುಮದೇನೂ ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರೂ ಕೂಡ ಅವ್ರ ಕೋರ್ ಏನಿದೆ ಅದೇನೇ ಒಂಥರ ಆಡ್ತಾ ಇರೋದು ಅಂತ ಹೇಳಬೇಕು. ಆಮೇಲೆ ಮಿಲ್ಲರ್ ಬಂದರು, ಆಶ್ಚರ್ಯ ಅನ್ನೋದೇನಿಲ್ಲ. ಮಿಲ್ಲರ್ ಅಪ್ ದೊಡ್ಡ ಪ್ರಮೋಟರು, 4 ಪೊಸಿಷನಲ್ಲಿ ಬಂದರು ಅವರು. ಯಾಕಂದರೆ ಅಲ್ಲಿ ಹೊಡಿಬೇಕಾಯ್ತು, ಚಚ್ಬೇಕಾಯ್ತು, ಅದಕ್ಕೋಸ್ಕರ ಮಿಲ್ಲರ್ ಬಂದ್ಬಿಟ್ಟು ಚಚ್ಬಿಟ್ಟು ಜಸ್ಟ್ ಫ್ರಮ್ 29 ಬಾಲ್ಸಲ್ಲಿ 59 ಹೊಡೆದ್ಬಿಟ್ಟು ಟಕರ್ನಂಗಲ್ಲೇ ಔಟ್ ಆಗಿ ಹೋಗ್ತಾ ಇದ್ದಂಗೆ. ಕ್ಲಾಸನ್ ಬಂದರು, ಕ್ಲಾಸನ್ನು ಜೊತೆಗೆ ಮಾರ್ಕ್ರಮ್ ಲಾಸ್ಟ್ ಬಾಲ್ ಫಿನಿಶ್ ಮಾಡಿದ್ ಮಸ್ತಾಗಿತ್ತು. ಒಂದೇ ಒಂದು ಬಾಲ್ ಇತ್ತು, ಮಾರ್ಕ್ರಮ್ ಬಂದರು ಸ್ಟ್ರೈಕ್, ಈಗ ಲಾಸ್ಟ್ ಬಾಲ್ ಸಿಕ್ಸ್ ಆಗ್ಬಿಟ್ಟು ತಗಡ್ರಿ ಮಕ್ಕಳ ಅಂತ 357 ರನ್ ಹೋಗರು. ಈ ಸ್ಕೋರ್ನ ಕೇಳ್ತಾ ಇದ್ದಂಗೆ ನ್ಯೂಜಿಲ್ಯಾಂಡ್ಗೆ ತಲೆ ತಿರುಗಿತ್ತಾ ಅಂತ ಕೇಳಿದ್ರೆ,
ಬಂದಂಥವ್ರು ಆಸ್ಟ್ರೇಲಿಯಾ ಮೇಲೆ ಬೆಂಕಿ ಮ್ಯಾಚು ಎಷ್ಟು 388 ರನ್ನು ಅದನ್ನೇ ಚೇಸೇ ಮಾಡಿಬಿಟ್ಟಿದ್ರು ಆಲ್ಮೋಸ್ಟ್ ಅಂತ ಅನ್ಕೊಂಡಿದ್ದೆ. ಐದೇ ರನ್ನಿಂದ ಸೋತಿದ್ದು. ಸೊ ಆದ್ದರಿಂದ ಈ ಮ್ಯಾಚ್ ಟಫ್ ಇರ್ಬೋದು, ಚೇಸ್ ಡೌನ್ ಮಾಡ್ಬೋದು, ಹತ್ರ ಬರ್ಬೋದು. ಲಾಸ್ಟ್ ಮ್ಯಾಚ್ 383 ಹೊಡೆದಿದ್ದಾರೆ ಚೇಸ್ ಮಾಡಬೇಕಾದ್ರೆ. ಇವ್ರದ್ದು ಕೂಡ ಇದೊಂದು ಸ್ಟ್ರೆಂತ್ ಇದೆ ಚೇಸ್ ಮಾಡೋದು ಅಂತ ಅನ್ಕೊಂಡ್ರೆ ಈ ಥರ ಆಗೋಗ್ಬಿಡೋದು, ಈ ಥರ ತಗ್ಲಾಕೊಂಡ್ಬಿಡೋದಾಗ್ರು. ಎಷ್ಟು ರನ್ ಮಾರ್ಜಿನಲ್ಲಿ 190 ಸೋತಿದ್ದಾರೆ ಇವಾಗ ಆಲ್ರೆಡಿ. ಒಂದು ವಿಕೆಟು ಕೂಡ ಬಿದ್ದೆ ಗ್ಲೆನ್ ಫಿಲಿಪ್ ಅವ್ರು 60 ಔಟ್ ಆಗಿದ್ದಾರೆ. 190 ಮಾರ್ಜಿನಲ್ಲಿ ಸೋತಿದ್ದಾರಲ್ಲ, ಒನ್ ಸೈಡ್ ವಿಕ್ಟ್ರಿ. ಸಿಂಗಲ್ ಹ್ಯಾಂಡ್ ಹೊಡೆದ ಚೆಚ್ ಬಿಸಾಕಿದ್ರೆ, ಡೆಮಾಲಿಷ್ ಮಾಡಿ ಬಿಸಾಕಿದ್ರೆ ಅಂತ ಹೇಳ್ಬೇಕು. ನ್ಯೂಜಿಲ್ಯಾಂಡ್ ಕಳಿಸಿರೋ ಸೈಡ್ಗೆ ಅಂತ ಕಳಿಸಿದ್ರೆ ಅಂತ ಹೇಳ್ಬೇಕು. ಸೌತ್ ಆಫ್ರಿಕಾದವರು ಆ ಥರ ಆಡಿದರೆ ಯಾವುದೇ ಟಾಪ್ ಆರ್ಡರ್ ಬ್ಯಾಟರು ಡೆವಾನ್ ಕಾನ್ವೇ ಆಗಿರಲಿ, ಜೊತೆಗೆ ಟಾಮ್ ಲಾಥಮ್, ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥವ್ರು, ಇವರೆಲ್ಲ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು, ರಚಿನ್ ರವೀಂದ್ರ ಲಾಸ್ಟ್ ಮ್ಯಾಚ್ ಕ್ಲಿಕ್ ಆದಂಥವ್ರು, ಯಾರು ಕೂಡ ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ. ಡ್ಯಾರೆಲ್ ಮಿಚೆಲ್ ಮ್ಯಾನ್ ಇನ್ ಫಾರ್ಮು, ಇವರು ಕೂಡ ಕ್ಲಿಕ್ ಆಗಿಲ್ಲ. ಯಾರು ಕೂಡ ಟಾಪ್ ಆರ್ಡರ್ ಯಾರು ಕೂಡ ನಿಂತ್ಕೊಂಡು ಆಡೋಕ್ಕಾಗಲಿಲ್ಲ. ವಿಲ್ಲೆಂಗವ್ರನ್ನ ಹಾಕ್ಕೊಂಡಿದ್ದಾರೆ. ಸೊ ಅವ್ರು ಏನೋ ಒಂದು ಮ್ಯಾಚ್ ಆಡಿದ್ರು ಅಂತ ಹಾಕ್ಕೊಂಡ್ರು, ಇಲ್ಲಾಗಿರೋ ಅಂತ ಅವರು ಕೂಡ ಸ್ವಲ್ಪ ಆಡಿದ್ದಿಲ್ಲ ಅಂತಲ್ಲ, ಒಂದು 30 ಪ್ಲೇಸ್ ಹೊಡೆದ್ಬಿಟ್ಟು ಅವರು ಕೂಡ ಔಟ್ ಆದರು. ಕೇನ್ ವಿಲಿಯಮ್ಸಲ್ಲಿ ಇಲ್ಲ ಅಂತಂದರೆ ಟಾಪ್ ಕ್ವಾಲಿಟಿ ಟೀಮ್ ಮೇಲೆ ಯಾಕೋ ಡಮ್ಮಿ ಥರನೇ ಕಾಣಿಸ್ತಾ ಇದೆ ಇದು. ಅಂದರೆ ನ್ಯೂಜಿಲ್ಯಾಂಡ್ ಕೊಲ್ಯಾಪ್ಸ್ ಆಯಿತು ಅಂದರೆ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗ್ತಾ ಇದ್ದಾರೆ. ನಿಂತ್ಕೊಂಡ್ರೆ ಎಲ್ಲರೂ ಒಂಥರ ಸ್ಟ್ಯಾಂಡಾಗಿ ನಿಂತ್ಕೊತಾ ಇದ್ದಾರೆ. ನೋಡೋಣಾಗಿರೋ ಅದು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಬೌಲಿಂಗ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದು ಕೊಟ್ಟಿದ್ದು ಮಾರ್ಕೋ ಯಾನ್ಸನ್ನು, ಸಖತ್ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದು ಕೊಟ್ಟರು. ಆಮೇಲೆ ಎಲ್ಲ ಟಕ ಟಕ ಅನ್ನಂಗೆ ಕಬಳಿಸೋದು ವಿಕೆಟ್ನ. ಅಲ್ಲಿ ಕೇಶವ್ ಮಹಾರಾಜ್ ಅವರು ದೇವ್ರನ್ನ ಬೇಡ್ಕೊಡೋದೇನು ಕೇಳಿದ್ರೆ, ವಿಕೆಟ್ ಎತ್ತದೇನು ಕೇಳ್ತೀರಾ, ಫೈಫರ್ ಬಂದಿರಬೇಕಾಗಿತ್ತು ಇವತ್ತು ಕೇಶವ್ ಮಹಾರಾಜ್ಗೆ, 4 ವಿಕೆಟ್ ಎತ್ತಿದ್ದಾರೆ. ಸೊ ಓಕೆ, ಗಿರಾಲ್ಡ್ ಅವ್ರು ಕೂಡ 2 ವಿಕೆಟ್ನ ಕ್ರೂಷಿಯಲ್ ವಿಕೆಟ್ ಎತ್ತರು. ಒಟ್ಟಲ್ಲಿ ಬಾಲ್ ಆಫ್ ದ ಡೇ ಯಾವ್ದು ಗೊತ್ತಾ ಮ್ಯಾಮ್? ಜಿಮ್ಮಿ ನೀಶಮ್ಗೊಂದು ಬಾಲ್ ಹಾಕ್ತಾರೆ ಕೇಶವ್ ಮಹಾರಾಜು, ತಿರುಗಿ ಎಗ್ರಿ ಟಿಲಿಂಗ್ ಅಂತ ಒಡೆದು ಹೋಯ್ತಲ್ಲಿ ಸ್ಟಂಪ್ಸಿಗೆ, ಒಂಥರ ಸೈಕ್ ಬಾಲ್ ಅಂತ ಹೇಳಬೇಕು ಗುರು. ಆ ಬಾಲ್ ಅಂತೂ ಪ್ರಾಬ್ಲಮ್ ನೋಡಿದ್ರ ಅಂತ ಅನ್ಕೊಂಡಿದ್ವಿ. ಇನ್ನೇನು ಹೇಳ್ತೀರ ಈ ಮ್ಯಾಚಲ್ಲಿ ಏನಿತ್ತು? ಒನ್ ಸೈಡೆಡ್ ವಿಕ್ಟ್ರಿಯಲ್ಲಿ ಧೂಳಿಪಟ್ಟ ಧ್ವಂಸ ಮಾಡಿ ಬಿಸಾಕಿದ್ರು. ಏನಾರು ಕಾಂಪಿಟೇಷನ್ ಇತ್ತು ಅಂದ್ರೆ ಹಂಗಿತ್ತು ಗುರು, ಹಿಂಗಿತ್ತು ಗುರು, ಸೈಕ್ ಆಯಿತು ನಮಗೆ ಅದು ಇದು ಅಂತ ಹೇಳ್ಬೋದು. ಯಾವ ಸೈಕೂ ಆಗಿಲ್ಲ ಅಲ್ಲಿ. ಒನ್ ಸೈಡೆಡ್ ವಿಕ್ಟ್ರಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಟಕ 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 ನಂಗೆಲ್ಲ ಹೋದರೆ ಇವ್ರು ನ್ಯೂಜಿಲ್ಯಾಂಡ್ ಅವರು ಇನ್ನೂ ಮ್ಯಾಚ್ ನಡೀತಾ ಇರಬೇಕಾಗಿತ್ತು. ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಆ ಟೈಮಲ್ಲಿ ಕೂತ್ಕೊಂಡು, ಇನ್ನು ಯಾವ ರೀತಿಗೆ ಆಡಿದ್ದಾರೆ ಅಂತ ನ್ಯೂಜಿಲ್ಯಾಂಡ್ ಅರ್ಥ ಮಾಡ್ಕೊಬಿಟ್ಟು. ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ನ್ಯೂಜಿಲ್ಯಾಂಡ್ ಡಿಸಪಾಯಿಂಟ್ ಮಾಡಿದ್ದಾರೆ ಇವತ್ತು ನನಗೆ, ಯಾಕಂದರೆ ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇಟ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಲ್ಲ ಅಂದರು ಸ್ವಲ್ಪ ಕ್ಲೋಸ್ ಆರು ಆಗುತ್ತೆ ಅಂತ. ಬಟ್ ಈ ಥರ 190 ಮಾರ್ಜಿನ್ ವಿಕ್ಟ್ರಿ ಇವೆಲ್ಲ ನಾನಂತೂ ಕನ್ಸ್ ಮನಸ್ಸಲ್ಲಿ ಅಂದ್ಕೊಂಡ್ರಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಸೌತ್ ಆಫ್ರಿಕಾದ ರನ್ ರೇಟು ಬೆಟರ್ ಆಗಿತ್ತು, ಇವಾಗ ಇನ್ನೂ ಬೂಸ್ಟ್ ಆಗೋಗ್ಬಿಟ್ಟಿದೆ ಸೌತ್ ಆಫ್ರಿಕಾದ ರನ್ ರೇಟು. ಇವರೆಲ್ಲ ಏನಕ್ಕೆ ಸೌತ್ ಆಫ್ರಿಕಾಗೆ ಅಷ್ಟೊಂದು ರನ್ ರೇಟ್ನ ಕೊಡ್ತಾ ಇದ್ರೆ ಅಂದರೆ ನೀವು ಗೊತ್ತಾಗ್ತಿಲ್ಲ. ದಾನ ಮಾಡಿದರೆ ಸೌತ್ ಆಫ್ರಿಕಾದ ರನ್ ರೇಟ್ನ ನಮ್ಮ ಇಂಡಿಯಾಗೂ ಕೊಡ್ರಿ ಗುರು, ಸ್ವಲ್ಪ ಬಂದು ನೀವು ದಾನ ಮಾಡೋದು ಅಷ್ಟೊಂದು ಬೇಡ ಅಂತಾರೆ ನಿಮಗೆ ರನ್ ರೇಟು. ಏನು ಹೇಳಲ್ಲ ಇವತ್ತಿನ ಪರ್ಫಾರ್ಮೆನ್ಸ್ಗೆ ನ್ಯೂಜಿಲ್ಯಾಂಡ್ ಕೊಟ್ಟಿದ್ದು ವರ್ಷ್ಟ್ ಅಂದರೆ ವರ್ಷ್ಟು ಅಂತ ಹೇಳಬೇಕು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಕಮ್ಬ್ಯಾಕ್ ಇಂಬ್ಯಾಕ್ ಮಾಡ್ತಾರೇನು ಅಂತ. ನಿಮ್ಮ ಅನಿಸಿಕೆ ಏನು ಇವತ್ತಿನ ಮ್ಯಾಚು ಸೋತ್ರಲ್ಲ ನ್ಯೂಜಿಲ್ಯಾಂಡವರು? ಕಾಮೆಂಟಲ್ಲಿ ಹಾಕಿ. ಸ್ವಲ್ಪ ಜನ ನೋಡಿದೆ ಪ್ರೀ ಶೋಲ್ ಕಾಮೆಂಟ್ ಹಾಕ್ತಿದ್ರಿ ಪ್ರೀ ಶೋ ವಿಡಿಯೋದಲ್ಲಿ, ನ್ಯೂಜಿಲ್ಯಾಂಡ್ ಹೊಡಿತಾರೆ ನೋಡ್ತೀಯಾ ನೋಡ್ತೀಯಾ ಅಂತ ಹೇಳ್ತಿದ್ರಿ. ಎಲ್ಲಿ ಎಲ್ಲೋದ್ರು ನ್ಯೂಜಿಲ್ಯಾಂಡ್ ಅವರು ಹೊಡೆದಲ್ಲ ಸೌತ್ ಆಫ್ರಿಕಾದವರು, ಚೆನ್ನಾಗಿ ಹೊಡೆದಂಗೆ ನ್ಯೂಜಿಲ್ಯಾಂಡ್ ಅವ್ರಿಗೆ ಓಡಾಡಿಸ್ಕೊಂಡು. ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನ್ನಿಸ್ತು ಇವತ್ತಿನ ಮ್ಯಾಚ್ ಅಂತ. ಒನ್ ಸೈಡ್ ವಿಕ್ಟ್ರಿ ಹೇಳೋದೇನೂ ಇಲ್ಲ. ಸೌತ್ ಆಫ್ರಿಕಾ ಕ್ವಿಂಟನ್ ಡಿಕಾಕು, ಡೇವಿಡ್ ಮಿಲ್ಲರು, ವ್ಯಾಂಡೆಲ್ ಡೂಸನ್ ಹಾವಳಿ ಧೂಳಿಪಟ್ಟ ಧ್ವಂಸ ಮಾಡಿ ಬಿಸಾಕದ್ರಷ್ಟೇ ಸಿಗಣ ಮುಂದಿನ ವಿಡಿಯೋದಲ್ಲಿ ಬಾಬಾ.